ಚಿಲುಮೆ ಪ್ರಕರಣಕ್ಕೆ ಹಲಸೂರು ಗೇಟ್ ಪೊಲೀಸರು ಸ್ಫೋಟಕ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಬಿಬಿಎಂಪಿ ಕಮಿಷನರ್ ಗುಸುತ್ತಿಕೊಂಡ ಚಿಲುಮೆ ಅಕ್ರಮದ ಉರುಳು ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ಗೆ ನೋಟಿಸ್ 2022-23 ರಲ್ಲಿ ಆದೇಶವೊಂದನ್ನು ಹೊರಡಿಸಿದ್ರು ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ आधार वोटर ईडी लिंक आदेश आदेश कमिश्नर के कंटक साध्यते बीएलओ मन तेर आधार लिंक आदेश आधार माहितियन्न चिलुमे संग्रहिसितु हलवारु आधार कार्ड संख्ये पड़ेदिद्दारे विचारणे वेळे कमिश्नर आदेशवन्न मुंदिट्टिद्दारे आरोपिगळु आदेश ऐनु याव मानदंडदल्ली आदेश कोट्टिद्रु अन्नोदर बग्गे विचारणे नडेयलिद्दु शीघ्रवे बीबीएमपी कमिशनर विचारणेगे हाजरागलु नोटिस जारी आगुत्तदे ई बेळवणिगे कुरितागि इन्नष्टु डीटेल्स कोड्तारे नम्म रिपोर्टर किरण ईग संपर्कदल्लिद्दारे किरण ई चिलुमे प्रकरणदल्ली ओब्बोब्बरदे अधिकारिगळिगे इदु उरुळाग्ता इरुत्तदे आदरे ईग प्रमुखवागि बीबीएमपी कमिशनर्गू कूड सुत्तकोळ्ता इद्या अवर पात्र एनु याव रीतियल्लि अवरन्न विचारणे गोळपडिसबहुदु अंत ಖಂಡಿತ ಪ್ರತಿಮಾ ಚಿಲುಮೆ ಇಂದ ಮತದಾರರ ಗುರುತಿನ ಚೀಟಿಯನ್ನ ಸಂಗ್ರಹ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 14 ಆರೋಪಿಗಳನ್ನು ಬಂಧಿಸಿದ್ದಾರೆ ಅಲ್ಸೂರ್ ಗೇಟ್ ಪೊಲೀಸರು ತನಿಖೆ ನಡೆಸುವ ವೇಳೆ ಈಗ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಬಿಬಿಎಂಪಿ ಕಮಿಷನರ್ ಆಗಿರತಕ್ಕಂತ ತುಷಾರ್ ಗಿರಿನಾಥ್ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಹೇಳ್ತಾ ಇರತಕ್ಕಂತದ್ದು ಮುಖ್ಯವಾಗಿ ಏನಂದ್ರೆ ಈಗಾಗಲೇ ಐಎಎಸ್ ಅಧಿಕಾರಿಗಳು ರಂಗಪ್ಪ ಮತ್ತೆ ಶ್ರೀನಿವಾಸ್ ಅವರನ್ನು ಸಹ ವಿಚಾರಣೆಗೆ ಕರೀತೀವಿ ಅಂತ ಹೇಳಿ ಡಿಸಿಪಿ ಶ್ರೀನಿವಾಸ್ ಗೌಡ ಹೇಳ್ತಾ ಇದ್ರು ಅದೇ ರೀತಿ ಈ ಪ್ರಕರಣದಲ್ಲಿ ಮುಖ್ಯವಾಗಿ ಏನಂದ್ರೆ ತುಷಾರ್ ಗಿರಿನಾಥ್ ಅವರ ಪಾತ್ರ ಪ್ರಮುಖವಾಗಿರತಕ್ಕಂತದ್ದು ಬಿಬಿಎಂಪಿ ಕಮಿಷನರ್ ಆಗಿರತಕ್ಕಂತ ತುಷಾರ್ ಗಿರಿನಾಥ್ 2022-23 ಸಾಲಿಗೆ ಒಂದು ಆದೇಶವನ್ನು ಹೊರಡಿಸುತ್ತಾರೆ ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಚಿಲುಮೆ ಸಂಸ್ಥೆ ನೀವು ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದೀರಿ ಅಂತ ಹೇಳಿ ಅವರು ಒಂದು ಮನವಿ ಪತ್ರವನ್ನ ಕೊಡ್ತಾರೆ ಅದಕ್ಕೆ ಅನುಗುಣವಾಗಿ ಇವರು ಒಂದು ಆದೇಶವನ್ನ ಮಾಡ್ತಾರೆ ಬಿಎಲ್ಓಗಳ ಮೂಲಕ ಮನೆ ಮನೆಗೆ ತೆರಳಿ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರ ಬಿಬಿಎಂಪಿ ವ್ಯಾಪ್ತಿಗೆ ಬರತಕ್ಕಂತ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಸರ್ವೆ ಮಾಡಿ ಮತ್ತೆ ಜಾಗೃತಿ ಮೂಡಿಸುವಂತೆ ಮತ್ತೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ವೋಟರ್ ಐಡಿಗೆ ಲಿಂಕ್ ಮಾಡುವಂತೆ ಆಪ್ ಅಂದ್ರೆ ಗರ್ಡಾ ಆಪ್ ವೋಟರ್ ಐಡಿ ಆಪ್ ಏನಿದೆ ಅದರ ಮೂಲಕ ಮಾಡಬೇಕು ಅಂತ ಹೇಳ್ತಾರೆ ಇದೊಂದು ಆದೇಶ ಯಾಕೆ ಕೊಟ್ಟರು ಯಾಕೆ ಚಿಲುಮೆ ಸಂಸ್ಥೆ ಕೊಟ್ಟರು ಅನ್ನೋದು ಈಗ ಪ್ರಶ್ನೆ ಆಗಿರತಕ್ಕಂತದ್ದು ಕೇವಲ ಅರಿವು ಮೂಡಿಸೋದಕ್ಕೆ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಆದೇಶ ಕೊಟ್ಟಿದ್ರೆ ಚಿಲುಮೆ ಸಂಸ್ಥೆ ಮಾಡಿರತಕ್ಕಂತದ್ದು ಪರ್ಸನಲ್ ಡೀಟೇಲ್ ಅನ್ನು ಕಲೆಕ್ಟ್ ಮಾಡಿರತಕ್ಕಂತದ್ದು ಯಾವ ಕ್ಯಾಸ್ಟ್ ಯಾವ ಆಧಾರ್ ಕಾರ್ಡ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ ಮತ್ತೆ ಅವರು ಯಾವ ಪಕ್ಷಕ್ಕೆ ಇದ್ದಾರೆ ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅನ್ನೋ ಎಲ್ಲಾ ಮಾಹಿತಿಯನ್ನ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಿರತಕ್ಕಂತದ್ದು ಇದೊಂದು ಮುಖ್ಯವಾಗಿ ಇದರಿಂದ ಸಾಕಷ್ಟು ತುಷಾರ್ ಗಿರಿನಾಥ್ಗೂ ಸಹ ಸಂಕಷ್ಟ ಎದುರಾಗ ಸಾಧ್ಯತೆ ಇದೆ ಬಿಬಿಎಂಪಿ ಕಮಿಷನರ್ನ ಕರೆಸಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಪ್ರತಿಮಾ ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್